ಬೆಂಗಳೂರಿನಲ್ಲಿ ಎರಡನೇ ದಿನದ ಜನತಾ ಮಿತ್ರ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಾರ್ವಜನಿಕ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ ಇವತ್ತು ನೋಡಿ ಬೆಂಗಳೂರಿನಾದ್ಯಂತ ಹದಿನೇಳು ದಿನ ನಡೆಯುವಂತಹ ಜನತಾ ಮಿತ್ರ ಯಾತ್ರೆಯಲ್ಲಿ ಇವತ್ತು ಎರಡನೇ ದಿನ ಸಾವಿರಾರು ಸಂಖ್ಯೆಯಲ್ಲಿ ಜೆಡಿಎಸ್ನ ಕಾರ್ಯಕರ್ತರು ಆಗಮಿಸಿದ್ದಾರೆ ಈಗ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಾರ್ವಜನಿಕ ಸಭೆಯನ್ನ ಈಗ ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜೆ ಡಿ ಎಸ್ನ ಕಾರ್ಯಕರ್ತರು ಆಗಮಿಸಿರೋದು ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ನೋಡಿ ಈಗಾಗಲೇ ಸಭೆಗೆ ಎಲ್ಲ ರೀತಿಯಾಗಿಯೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಮಾಡಿಕೊಳ್ಳಲಾಗಿದೆ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಅದಾದ ನಂತರ ಅವರು ಕಾರ್ಯಕ್ರಮದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ನೋಡಿ ಎಲ್ಲ ಕಡೆ ಜನತಾ ಜಲಧಾರೆ ಕಾರ್ಯಕ್ರಮ ಯಶಸ್ವಿಯಾದ ನಂತರ ಅದರಲ್ಲೂ ಪ್ರಮುಖವಾಗಿ ರಾಜ್ಯದ ಜನ ಅಪ್ಪಿಕೊಂಡ್ರು ಆ ಒಂದು ಕಾರ್ಯಕ್ರಮವನ್ನು ಯಾಕೆ ಅಂತ ಹೇಳಿದರೆ ಆ ಕಾರ್ಯಕ್ರಮದ ಉದ್ದೇಶ ಅಷ್ಟು ಉತ್ತಮವಾಗಿದೆ ಹಾಗಾಗಿನೇ ರಾಜ್ಯದ ಜನ ಆ ಒಂದು ಕಾರ್ಯಕ್ರಮವನ್ನು ಭಾಳಷ್ಟು ಅತ್ಯುತ್ತಮವಾಗಿ ಸ್ವಾಗತವನ್ನು ಅದ್ಧೂರಿಯಾಗಿ ಸ್ವಾಗತವನ್ನು ಮಾಡಿಕೊಂಡರು ಅದಾದ ನಂತರ ಸಮಾರೋಪ ಸಮಾರಂಭವನ್ನು ಕೂಡ ನಾವು ಗಮನಿಸಿದ್ವಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಭಾಗಿಯಾಗಿದ್ದರು ಆ ಕಾರ್ಯಕ್ರಮದ ಯಶಸ್ಸಿನಲ್ಲಿರುವಂಥ ದಳಪತಿಗಳು ಈಗ ಮತ್ತೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದು ಬೆಂಗಳೂರಿಗೆ ಸೀಮಿತವಾಗಿರುವಂಥ ಕಾರ್ಯಕ್ರಮ ಜನತಾ ಮಿತ್ರ ಜನತಾ ಮಿತ್ರ ಯಾತ್ರೆಯಲ್ಲಿ ಪ್ರತಿ ವಾಹನದ ನೇತೃತ್ವ ಕೂಡ ಈಗ ವಹಿಸಿಕೊಡಲಾಗಿದೆ ಒಬ್ಬೊಬ್ಬ ಮುಖಂಡರಿಗೂ ಕೂಡ ಅಂದರೆ ಬೆಂಗಳೂರಿನಾದ್ಯಂತ ಹದಿನೇಳು ದಿನಗಳ ಕಾಲ ನಡೆಯುವಂಥ ಜನತಾ ಮಿತ್ರ ಯಾತ್ರೆ ಇದು ಈ ಸಂದರ್ಭದಲ್ಲಿ ಬೆಂಗಳೂರಿನ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಕೂಡ ಜನಾಭಿಪ್ರಾಯ ಸಂಗ್ರಹ ಮಾಡಲಿದ್ದಾರೆ ಸಭೆ ಜಾಥಾ ಮೆರವಣಿಗೆ ಇತ್ಯಾದಿ ಕಾರ್ಯಕ್ರಮಗಳ ಕಾರ್ಯಕ್ರಮಗಳು ಈ ಸಂದರ್ಭದಲ್ಲಿ ನಡೆಯಲಿವೆ ಎಸ್ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜಿ ಮಂಜುನಾಥ್ ಮಂಜುನಾಥ್ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಇದು ಬೆಂಗಳೂರಿನಲ್ಲಿ ಇವತ್ತು ಎರಡನೇ ದಿನದ ಜನತಾ ಮಿತ್ರ ಕಾರ್ಯಕ್ರಮ ನಡೀತಾ ಇದೆ ಕುಮಾರಸ್ವಾಮಿ ಅವರು ಬಂದಿದ್ದಾರೆ ಎಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜನಸಾಮಾನ್ಯರು ಆಗಮಿಸಿದ್ದಾರೆ ಅಂತ ರಮ್ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಮತ್ತೆ ಜೆ ಡಿ ಎಸ್ ಸರ್ಕಾರವನ್ನು ರಚನೆ ಮಾಡಬೇಕು ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಜಿ ಸಿ ಎಂ ಎಚ್ ಡಿ ಅವರು ನಡೆಸ್ತಿರುವಂಥದ್ದು ಇತ್ತೀಚೆಗಷ್ಟೇ ಜಲಧಾರೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ರೂಪಿಸಿದಂಥ ಎಚ್ ಡಿ ಅವರು ಇದೀಗ ಜನತಾ ಮಿತ್ರ ಅನ್ನೋ ಒಂದು ಕಾರ್ಯಕ್ರಮವನ್ನು ಅಭಿಯಾನವನ್ನು ಕೈಗೊಂಡಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ಬೆಂಗಳೂರು ನಗರ ಜನತೆಯ ಒಂದು ಏನು ಬೆಂಗಳೂರು ನಗರ ಜನತೆಗೆ ಜೆ ಡಿ ಎಸ್ ಪಕ್ಷದಿಂದ ಅದರಲ್ಲೂ ಕೂಡ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಜೊತೆಗೆ ಕುಮಾರಸ್ವಾಮಿಯವರು ಸಿ ಎಂ ಆಗಿದ್ದಾಗ ಜೊತೆಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ಬೆಂಗಳೂರು ಜನತೆಗೆ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಜನರಿಂದ ಜನರಿಗೆ ತಿಳಿಸುವಂಥ ಪ್ರಯತ್ನ ಜೊತೆಗೆ ಜನರಿಂದ ಒಂದಷ್ಟು ಅಭಿಪ್ರಾಯಗಳನ್ನು ಪಡೆಯುವ ನಿಟ್ಟಿನಲ್ಲಿ ಈ ಒಂದು ಅಭಿಯಾನವನ್ನು ಅವರು ಕೈಗೊಂಡಿರುವಂಥದ್ದು ನಿನ್ನೆ ಈ ಒಂದು ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ದಾಸರಹಳ್ಳಿ ಕ್ಷೇತ್ರದಲ್ಲೇ ಒಂದು ಅಧಿಕೃತವಾಗಿ ಒಂದು ಚಾಲನೆ ಸಿಕ್ತು ಇವತ್ತು ಕೂಡ ದಾಸರಹಳ್ಳಿಯಲ್ಲೇ ಎರಡನೇ ದಿನದ ಒಂದು ಕಾರ್ಯಕ್ರಮ ಕೂಡ ಮುಂದುವರಿತಿರುವಂಥದ್ದು ಇವತ್ತು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಸಕಲ ಸಿದ್ಧತೆಯನ್ನು ಕೂಡ ಜೆ ಡಿ ಎಸ್ನ ಶಾಸಕರಾಗಿರುವಂಥ ಆರ್ ಮಂಜುನಾಥ್ ಅವರು ಎಲ್ಲ ಸಿದ್ಧತೆಗಳನ್ನು ನಡೆಸ್ಕೊಂಡಿದ್ದಾರೆ ಈಗಾಗಲೇ ಕಾರ್ಯಕರ್ತರು ಸಾವಿರಾರು ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಕುಮಾರಸ್ವಾಮಿ ಅವರು ಕೂಡ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವ ಸಾಧ್ಯತೆ ಇರುವಂಥದ್ದು ಹೀಗಾಗಿ ಏನು ಪ್ರಮುಖವಾಗಿ ಕುಮಾರಸ್ವಾಮಿ ಅವರು ಈ ಒಂದು ಜನರಿಗೆ ಬೆಂಗಳೂರಿನ ಒಂದು ಏನು ಅಭಿವೃದ್ಧಿ ವಿಚಾರವಾಗಿ ತಮ್ಮ ಕಲ್ಪನೆ ಏನಿದೆ ಜೊತೆಗೆ ಜನರಿಗೆ ಏನೆಲ್ಲ ಕಾರ್ಯಕ್ರಮಗಳಾಗಬೇಕು ಎಜುಕೇಷನ್ ಆಗಿರಬೇಕು ಎಜುಕೇಷನ್ ಆಗಿರ್ಬೋದು ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ನೀರಾವರಿ ವಿಚಾರಗಳನ್ನು ಮುಂದಿಟ್ಕೊಂಡು ಹೋಗಿ ಜನರ ಮತವನ್ನು ಮತ್ತು ಜನರ ಮತ ಮತ್ತು ವಿಶ್ವಾಸವನ್ನು ಗಳಿಸೋದಕ್ಕೆ ಈ ಒಂದು ಅಭಿಯಾನ ಸಾಕಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿರುವಂಥದ್ದು ಹಾಗಾಗಿ ಪ್ರತಿನಿತ್ಯವೂ ಕೂಡ ಈ ಒಂದು ಕಾರ್ಯಕ್ರಮ ಒಂದೊಂದು ಕ್ಷೇತ್ರದಲ್ಲಿ ನಡೆಯುತ್ತೆ ನಿನ್ನೆ ಕೂಡ ದಾಸರೇಳಿ ಕ್ಷೇತ್ರ ಇವತ್ತು ದಾಸರೇಳಿ ಕ್ಷೇತ್ರ ಜೊತೆಗೆ ಸಂಜೆ ಹೆಬ್ಬಾಳ ಕ್ಷೇತ್ರದಲ್ಲೂ ಕೂಡ ಒಂದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಹೀಗಾಗಿ ಸಾಕಷ್ಟು ನಿರೀಕ್ಷೆಯನ್ನು ಕೂಡ ಹುಟ್ಟು ಹಾಕಿರುವಂತದ್ದು ಯಾಕಂದ್ರೆ ವಿರೋಧ ಪಕ್ಷಗಳಿಗೆ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಬೇಕು ಜೆ ಡಿ ಎಸ್ ಸಾಕಷ್ಟು ಪ್ರಬಲವಾಗಿದೆ ಮುಂದಿನ ದಿನಗಳಲ್ಲಿ ಟಫ್ ಕಂಡೆಂಟರ್ ಕೂಡ ಆಗಿರುವಂತದ್ದು ಹೀಗಾಗಿ ಬಿ ಬಿ ಎಂ ಪಿ ಚುನಾವಣೆಯನ್ನು ಕೂಡ ಗಮನದಲ್ಲಿಟ್ಕೊಂಡು ಈ ಒಂದು ಅಭಿಯಾನ ಸಾಕಷ್ಟು ಪ್ರಮುಖ ಪಾತ್ರವನ್ನು ಯು